ವಿವೋ ಬಿಟ್ಟು ಒಂದು ಅಡ್ವೆಂಚರಸ್. ಓ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಕೆಲವರು ಕಾಮೆಂಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು, ಅವರಿಗೆಲ್ಲ ಧನ್ಯವಾದಗಳು. ಯಾಕಂದ್ರೆ ಅವರಿಂದ ನಾನು ಮತ್ತೆ ಇಲ್ಲಿ ಬರೋ ಮೋಟಿವೇಶನ್ ಸಿಕ್ತು ನನಗೆ. ಶಾಲೆಗೆ ಹೋಗುವಾಗ ಎಲ್ಲ ಎಕ್ಕಿ ಎಕ್ಕಿ ಬರದ್ ಬಂದ್ವಿ, ಹೋಗೋದು ಹೆಂಗೆ ವಾಪಸ್? ಇದೆ ಅಂತೆ ವಿಟಮಿನ್ ಸೊಪ್ಪು. ಇಲ್ಲಿ ನೋಡಿ, ಬಿಲ್ಲ ನೋಡಿದ್ರ, ಇದು ಬೇಕಿತ್ತಾ? ಈ ಹೊಳೆ ದಾಟಿ ರೋಡ್ ಕಾಣ್ತಾ ಇದೆ, ಅಲ್ಲೇನಾದ್ರು ಮನೆಗಳಲ್ಲಿ ಇರ್ಬೋದೇನೋ ಅಂತ ಹೋಗ್ತಾ ಇದೀವಿ ಅಷ್ಟೇ. ಈ ಕಥೆಯಲ್ಲಿ ಇವಾಗ ಈ ಹುಡುಗಿ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಇವ್ರ ಮನೆಗೆ ನಾವು ಬರಕ್ ಆಗ್ತಿರ್ಲಿಲ್ಲ. ಇಲ್ಲಿ ಯಾವ ದೇವ್ರ ಆಚರಣೆ ಎಲ್ಲ ಯಾವ ತರ ಇರುತ್ತೆ? ಇವ್ರು ಸಹ ನಿಮ್ ಫ್ರೆಂಡ್ ಅಮ್ಮ? ಇವ್ರು ಫ್ರೆಂಡೆ, ಅವತ್ ನೆನಪಾಗಿಲ್ವಾ ಇವ್ರದ್ದು? ಕಟನ್ ಚಾಯ್. ಇಂತ ಕಾಡಲ್ಲಿ ಇದ್ರೊಳಗೆ ಜನ ಇದ್ದಾರೆ ಅಂತ ಗೊತ್ತು ಮಾಡಿಸಿದ್ದು ನೀವು. ಇದು ಪಲಾವ್ಗೆಲ್ಲ ಹಾಕ್ತಾರಲ್ಲ? ಅದಲ್ಲ, ನಾ ಮಾಡಿದ ಪಲಾವ್ ತಿನ್ಬೇಡಿ, ಹುಷಾರ್ ಮರೆತಿ ನೀವಿಬ್ರು. ಊರಿನವರೇ ಕಟ್ಟಿರೋದು ಅನ್ಸುತ್ತೆ. ಏನೋ ಔಷಧಿ ಹೊಡಿತಾ ಇದ್ರು, ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ರೆಸ್ಟ್ ಮಾಡ್ತಾ ಇದಾರೆ. ಅಂದ್ರೆ ಬ್ರೇಕ್ ಟೈಮ್ ಇದು. ಸ್ವಲ್ಪ ಸ್ವಲ್ಪ ದೂರದಲ್ಲಿ ಫಾಲ್ಸ್ ಗಳನ್ನ ನೋಡ್ಬೋದು. ವಾವ್. ಅದೇ ಬೇಸಿಗೆ ಟೈಮಲ್ಲಿ ಬಂದ್ವಿ, ಅವಾಗ ಅಷ್ಟು ನೀರು ಇರಲಿಲ್ಲ. ಜಾಸ್ತಿ ಇಲ್ಲಿನ ಕೃಷಿಕರು ಬೆಳೆಸ್ತಿರೋ ಬೆಳೆ ಅಡಿಕೆ ಮತ್ತೆ ಏಲಕ್ಕಿ ಅಲ್ಲ? ಅಡಿಕೆ ಜಾಸ್ತಿ. ಹಿಂದೆ ಬರ್ಬೇಕಾದ್ರೆ ಇಲ್ಲಿ ಗಾಡಿ ಹತ್ತುತ್ತಾನೆ ಇರ್ಲಿಲ್ಲ. ಮುಂಚೆ ಅಲ್ಲ, ಮೊನ್ನೆ ರಿಕ್ಷಾ ಆಟೋದಲ್ಲಿ ನಾವು ಈಚೆ ಹೇಗೆ ಹೋಗಿದ್ದೆವು. ಸದರ್ನ ಡಂಪ್ ಗಾಡಿ ನೋಡು, ಲಾಸ್ಟ್ ಟೈಮ್ ರಿಕ್ಷಾನವ್ರು ಬಂದಿದ್ರಲ್ಲ, ಗ್ರೇಟ್. ಜಾಸ್ತಿ ಇಲ್ಲ, ಇವಾಗ ನಡ್ಕೊಂಡು ಹೋದ್ರು ಸಾಕು. ನೋಡಿ, ತುಂಬಾ ದೂರ ಆಫ್ ರೋಡು, ಸ್ವಲ್ಪ ದೂರ ಕಾಂಕ್ರೀಟ್ ರೋಡು, ಆಮೇಲೆ ಮತ್ತೆ ಮಣ್ ರೋಡ್. ಈಗ ಮಣ್ ರೋಡ್ ಅಲ್ಲಿ ಗಾಡಿ ಹೋಗೋದು ಕಷ್ಟ, ಅದಕ್ಕೆ ನಾವೇ ನಡ್ಕೊಂಡು ಹೋಗೋಣ ಅಂತ. ಅದು ಆ ಕಡೆ ಇದೆ ರೋಡು. ಈಗ ಗಾಡಿಯವರಿಗೆ ಪೇ ಮಾಡಿಬಿಡ್ತೀನಿ. ನಿಜ ಚೆನ್ನಾಗಾಯ್ತು ಜರ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಈಗ ಆಕ್ಚುಲಿ ನಡ್ಕೊಂಡು ಹೋಗುವ ಸಮಯ. ಈ ಕಡೆ ಎಲ್ಲ ಮನೆ ಒಳಗ ಹೋಗುವಾಗ ಕಾಲ್ ತೊಳ್ಕೊಂಡು ಹೋಗ್ಬೇಕಂತೆ. ಈಗ ಇಲ್ಲಿ ಕಾಲ್ ತೊಳ್ಕೊಂಡು ಪ್ರವೇಶ ಮಾಡ್ತಾ ಇದೀವಿ. ಹೌದು, ಮತ್ತೆ ನೋಡ್ಬೇಕು ಇವ್ರಿಬ್ರದ್ದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಆಯ್ತಾ? ಹೌದು. ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಫೋನ್ ನೆಟ್ವರ್ಕ್ ಇಲ್ಲ, ಅವರಿಬ್ರು ಮತ್ತೆ ಮಾತಾಡ್ಕೊಂಡು ಅವರ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಲಿಕ್ಕೆ. ಹಾಗಂತ ಇಲ್ಲಿ ಮತ್ತೆ ಮತ್ತೆ ನಾವು ಬರ್ತೀವಿ ಅಂತ ಅಲ್ಲ, ಇವತ್ತು ಬಂದಿದೀವಿ ಮಳೆಗಾಲದಲ್ಲಿ ಈ ಪ್ಲೇಸ್ ಹೇಗಿರುತ್ತೆ ನೋಡೋಣ ಅಂತ. ನಿಜವಾಗ್ಲೂ ಅದ್ಭುತ ಆಗಿದೆ.
ಕೆಲವರು ಕಾಮೆಂಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು, ಅವರಿಗೆಲ್ಲ ಧನ್ಯವಾದಗಳು. ಯಾಕಂದ್ರೆ ಅವರಿಂದ ನಾನು ಮತ್ತೆ ಇಲ್ಲಿ ಬರೋ ಮೋಟಿವೇಶನ್ ಸಿಕ್ತು ನನಗೆ. ಸರಿ ಅಮ್ಮ, ಇನ್ನೊಂದ್ಸಲ ಹೋಗಿ ಬರೋಣ ಅಂತ. ಇನ್ನು ಇವ್ರ ಫ್ರೆಂಡ್ಸ್ ತುಂಬಾ ಜನ ಇದಾರಂತೆ. ಆ ಟೈಮಲ್ಲೆಲ್ಲ ಫೋನ್ ಇರಲಿಲ್ಲ ಅಲ್ವಾ, ಕಾಂಟ್ಯಾಕ್ಟ್ ಇಲ್ಲದೇನೆ ಇವರು ಮತ್ತು ಅವರ ಫ್ರೆಂಡ್ಶಿಪ್ ಏನು ಮುಂದೆ ಹೋಗಿಲ್ಲ. ನಮ್ಮಿಂದ ಏನಾದರೂ ಈ ವ್ಲಾಗ್ ಕೂಡ ಮಾಡ್ದಂಗೆ ಆಗುತ್ತೆ, ಅವ್ರನ್ನ ಅವ್ರ ಫ್ರೆಂಡ್ಶಿಪ್ನ ಒಂದು ಮಾಡಿಸ್ದಂಗು ಆಗುತ್ತೆ. ಆ ರೀತಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಅಮ್ಮ ಹೇಳಿ ಆಯಿತಾ, ಯಾವ ಊರಲ್ಲಿದ್ದಾರೆ ಅವರು ಅಂತ ನಿಮಗೆ ಸ್ವಲ್ಪ ಆದರೂ ಗೊತ್ತಿದ್ರೆ. ಹಾಂ ರೋಡ ನಂಗೆ ಗೊತ್ತಿಲ್ಲ ಅಮ್ಮ, ನನಗಂತೂ ಗೊತ್ತಿಲ್ಲ. ಹೌದು ಕಾಡು ರೋಡ್ ಇಲ್ಲ, ಅಷ್ಟು ಈಸಿ ಅಲ್ಲ ನೋಡಿ. ಬಂದ್ ನಂಗೆ ನೆನಪೇ ಇಲ್ಲ ಇಲ್ಲಿ ಬಂದಿದ್ದೀನ ಅಂತ. ಹಳ್ಳಿ ಜೀವನ, ಎಲ್ಲ ಪ್ರಾಣಿಗಳು ಇವಾಗ ಅಲರ್ಟ್ ಆಗಿದೆ. ನೋಡ ನೋಡ ಏನ ಏನ್ ಹೇಳ್ತಾರೆ ಇದಕ್ಕೆ, ಕಾರಂಬಡೆ. ಏನ ಕಾಡಿದ್ದಂಬಡೆ ಉಪಯೋಗ ಅಮ್ಮ ತುಂಬಾ ಸ್ಟ್ರಾಂಗ್, ಯಾಕಂದ್ರೆ ಓಲ್ಡ್ ಜನರೇಷನ್ ತುಂಬಾ ಗೊತ್ತಿದೆ. ತಿಂದಿಲ್ಲ ಶಾಲೆಗೆ ಹೋಗುವಾಗ ಎಲ್ಲ ಎಕ್ಕಿ ಎಕ್ಕಿ ಕೈ ಸಿಹಿ ಎಲ್ಲ ಒಟ್ಟಿಗೆ, ಅದು ಸಿಹಿ ಇರ್ಲಿಲ್ಲ, ಇದು ಬರೀ ಕಹಿ ಇತ್ತು. ತಿಂದ ನಂತರ ನಾಳಿಗೆಲ್ಲ ಸಿಹಿ ಕಾಯಿ ತಿಂದಿಲ್ಲ ಕಾಪು ಕಣೇರ್ ಕಣೇರ್ ಒಂಚೂರು ತಿಂದು ಅಗ್ಗಿದ ಬೊಂಡ ಎಂಚ. ಹೌದು ಸ್ವಲ್ಪ ಒಗ್ರು ಒಗ್ರು ಇದೆ, ಫಸ್ಟಿಗೆ ಕಹಿ ಆಮೇಲೆ ಒಗ್ರು ಆಮೇಲೆ ಸ್ವಲ್ಪ ಸ್ವಲ್ಪ ನೆಲ್ಲಿಕಾಯಿ ಬರ್ಬೋದು. ಒಂಚೂರು ತುಚ್ಚಿದ್ದು ಬಣ್ಣ ತೂಳಿಗೆ ತುಳು. ಈ ಹಣ್ಣಿಗೆ ಏನ್ ಹೇಳ್ತಾರೆ, ಕರಂಬಡೆ ಕರಂಬಡೆ. ಒಂಚೂರು ತಿಂದು ನಾಳೆಗೆ ತುಳ ನೆಲ್ಲಿಕಾಯಿ ನೆಲ್ಲಿಕಾಯಿ ಅಲ್ಲ ಕಾಡಿದ್ದು ಅದೇ ನೆಲ್ಲಿಕಾಯಿ ಸೇಮ್ ಅಲ್ಲ. ಇನ್ನೊಂದು ವಿಷಯ ಗೊತ್ತಾ, ಈ ತರದ ಒಗ್ಗರುಗಳು ನಮ್ಮ ಹೊಟ್ಟೆಳಗೆ ಹೋದಾಗ ಪೂರ್ತಿ ಕ್ಲೀನ್ ಮಾಡುತ್ತೆ ಮತ್ತೆ ಶಕ್ತಿಯನ್ನು ಕೊಡುತ್ತೆ. ಸೊ ಆಲ್ಮೋಸ್ಟ್ ಚಿಕ್ಕ ಮಕ್ಳು ಇದ್ದಾಗ ಚಿಕ್ಕ ಮಕ್ಳಿಗೆ ಕೈ ಕಣ್ಣಾರು ಕೊರತೆ ಮತ್ತೆ ಕೊರಪೆ ಇರತ್ತ. ತುಳುನಾಡಲ್ಲೆಲ್ಲ ಇದು ಕಾಮನ್. ಇನ್ನೊಂದು ನಾಳೆಗೆ ಅಗ್ರ ಅಂತ ಇರುತ್ತೆ ಗೊತ್ತಾ, ವೈಟ್ ಆಗಿರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ. ಹೌದಲ್ಲ ಅಮ್ಮ ಹೇಳಿದ್ ನಿಜ ಎಲ್ಲ ಓಕೆ. ಬರದ್ ಬಂದ್ವಿ, ಹೋಗೋದು ಹೆಂಗೆ ವಾಪಸ್ ನಡ್ಕೊಂಡು ಹೋಗೋಣ ಅಷ್ಟೇ ಅಷ್ಟೇ. ಸರಿ ಉಚ್ಚರ ಉಚ್ಚರ ಸಂಘ. ಆಕ್ಚುಲಿ ನಾವು ನಡ್ಕೊಂಡು ಹೋಗ್ಬೋದು ಅಂದ್ರೆ ಸ್ವಲ್ಪ ಟ್ರೆಕ್ಕಿಂಗ್ ತರ ಅನ್ಸುತ್ತೆ, ಆದ್ರೆ ತುಂಬಾ ದೂರ ಇದೆ. ಮಧ್ಯಾಹ್ನ ಮೇಲೆ ಕಷ್ಟ, ಬೆಳಿಗ್ಗೆ ಟ್ರೆಕ್ಕಿಂಗ್ ಬೆಸ್ಟ್ ಅಲ್ವಾ. ಹೌದು ನೋಡ ಏನಾದ್ರೂ ನಡ್ಕೊಂಡು ಹೋಗ್ಬೋದು, ಆದ್ರೆ ಪ್ರಾಣಿಗಳು ಸ್ವಲ್ಪ ಭಯ. ಅವರು ನಿಮ್ಮನ್ನ ನೋಡಿ ಇಂಪ್ರೆಸ್ ಆಗಿ ನಮ್ಮ ಕಾಡಿಗೆ ರಾಣಿ ರಾಣಿ ಸಿಕ್ಕಿರೋದು ಬನ್ನಿ ಅಂತ ಕರ್ಕೊಂಡು ಹೋದ್ರೆ ಅಲ್ಲ ಎಷ್ಟು ಖುಷಿ ನೋಡಿ ಅವ್ರಿಗೆ ಮತ್ತೊಮ್ಮೆ ಬಂದಿದ್ದೀನಿ ಅಂತ. ಇಲ್ವಾ ಯಾರು ಬಾಗ್ಲಾಕಿದ್ದಾರೆ ಅಲ್ಲ ಸ್ವರ್ಗ ಅಲ್ಲ ಚೆನ್ನಾಗಿದೆ ನೋಡಿ ಇದು ಅಲ್ಲ ನೋಡಿ ವಿಟಮಿನ್ ಸೊಪ್ಪು ನೋಡಿದ್ರ ಇಲ್ಲಲ್ಲ ಅದೇ ವಿಟಮಿನ್ ಸೊಪ್ಪು ಇದೆ ಅಂತೆ ವಿಟಮಿನ್ ಸೊಪ್ಪು ವಿಟಮಿನ್ ತುಂಬಿರುತ್ತೆ ನಾವೇನು ವಿಟಮಿನ್ ಟ್ಯಾಬ್ಲೆಟ್ ತಗೋತೀವಲ್ಲ ಸಿಟಿಲಿ ಇದು ರಿಯಲಿಸ್ಟಿಕ್ ಆಗಿ ನಮ್ಮ ನೇಚರ್ ಅಲ್ಲಿ ಬೆಳೆದಿರುವಂತ ವಿಟಮಿನ್ ಸೊಪ್ಪು ಅಲ್ಲ ಪಲ್ಯ ಮಾಡ್ಕೋಬಹುದು ಸಾಂಬಾರ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಗೀತರ ಅಲ್ಲ ಮನೆಯಲ್ಲಿ ಯಾರು ಇಲ್ಲ ಹೇಳದೆ ಬಂದ್ರೆ ಹೀಗೆ ಆಗೋದು ಆಯ್ತಾ ಏನ್ ಮಾಡೋದು ಇಲ್ಲಿ ಫೋನ್ ನೆಟ್ವರ್ಕ್ ಇಲ್ಲ ಇಲ್ಲಿ ನೋಡಿ ಬಿಲ್ಲ ನೋಡಿದ್ರ ಬಿಲ್ಲ ಬಿಲ್ಲ ಜೋಕುಲ ಅಂದ ಜೋಕುಲ ಹೌದು ಮಕ್ಕಳು ಇವಾಗ ಏನ್ ಕತೆ ಅಂತೆ ಇವ್ರು ಇಲ್ಲಲ್ಲ ಅರಮನೆಯಲ್ಲಿ ಕಾಣುತ್ತಿಲ್ಲ ಯಾರು ಅಮ್ಮ ಅವ್ರ ಮನೆ ಗೊತ್ತಾ ಎಲ್ಲಿ ಅಂತ ಹೋಗಿ ಬರೋಣವಾ ಇವ್ರ ಮನೆ ಸುತ್ತ ಒಳ್ಳೆ ಪ್ರಕೃತಿ ಇದೆ ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಸೌಂಡ್ ಬರ್ತಾ ಇದೆ ಅಲ್ಲ ಅದು ನೀರಿನ ಝರಿದು ಚೆನ್ನಾಗಿದೆ ಅಲ್ಲ ಇಲ್ಲಿ ನೋಡಿ ಇಲ್ಲೊಂದು ವಾಟರ್ ಫಾಲ್ಸ್ ಸಿ ಝರಿ ವಾವ್ ವಾಸಣ್ಣ ಅಲ್ಲಿ ಹೋಗಿದ್ದಾರೆ ಇವಾಗ ನೋಡ್ಕೊಂಡು ಬರಕ್ಕೆ ಅಲ್ಲೊಂದು ಮನೆ ಇದೆ ಇದಾರಾ ಯಾರಿಲ್ಲ ಈ ಮನೆ ಕೂಡ ನಿಮ್ಮ ಫ್ರೆಂಡ್ ಅವರ ನೆಂಟ್ರ ಮನೆನೆ ಮಗನ ಮನೆ ಅಲ್ವಾ ಅಲ್ಲಿ ಯಾರು ಇಲ್ಲ ಇವತ್ತು ಎಲ್ಲರೂ ಒಳ್ಳೆ ಟೈಮಲ್ಲಿ ಬಂದ್ವಿ ನಾವು ಹೇಗೋ ಅಲ್ಲಿ ನೀರಿನ ಜರಿ ಇದೆ ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಯಾರಿಗೆ ಗೊತ್ತು ಅವ್ರು ಬರಬಹುದು ಆಮೇಲೆ ಮಾತಾಡ್ಸ್ಕೊಂಡು ಹೋಗೋಣ ಹೇಗೋ ಇಲ್ಲಿ ತನಕ ಬಂದಿದ್ದೀವಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ತಿನ್ನಕ್ಕೆ ಹೇಗೋ ನಾವು ತಗೊಂಡು ಬಂದಿದ್ದೀವಿ ಹಸಿವಾದ್ರೆ ತಿನ್ನೋಣ ಅಷ್ಟೇ ಈ ದಾರಿನ ನೋಡ್ಕೊಂಡು ಮುಂದೆ ಹೋಗೋಣ ನೋಡೋಣ ಅಲ್ಲಿ ಏನು ನೋಡೋಕೆ ಸಿಗುತ್ತೆ ಅಂತ ಆ್ಯಕ್ಚುಲಿ ಜರಿ ಇದೆ ಅಲ್ಲಿ ಅಲ್ಲೇ ಹೋಗೋಣ ಇದು
ಬೇಕಿತ್ತಾ ಕೆಲವರು ಕೇಳೋದು ಇದು ಬೇಕಿತ್ತ ಅಂತ. ಇಟ್ಸ್ ಓಕೆ. ಮುಲ್ಪ ಅರೆ ಗಲಟ್ ಗಾಡಿ ಪೋಪುಣ ಅಂದ್ ಶುದ್ಧ ಜಲ ಹೆಂಗನಿಸ್ತಿದೆ? ವಾಸವಣ್ಣ ಒಳ್ಳೆ ಗೈಡ್. ಬಿದ್ರೆ ರಕ್ತ ಸ್ರಾವ ಆಗುತ್ತೆ. ರಕ್ತ ಸ್ರಾವ ಆಗಿ ಆಗ ಹಾಸ್ಪಿಟಲ್ಗೆ ಬರ್ಬೇಕು. ಇಲ್ಲಿನವರೆಲ್ಲ ಅಯ್ಯೋ ನಮ್ಮನ್ನ ನೋಡಕ್ ಬಂದವರೆಲ್ಲ ಹಾಸ್ಪಿಟಲ್ ಸೇರ್ತಿದ್ದಾರೆ. ನಾವು ಈಗ ಅವರನ್ನ ನೋಡಕ್ ಹೋಗೋಣ ಬನ್ನಿ. ಫೈನಲಿ ದಾಟಿದ್ವಿ. ಹೌದು ಹಸು ಉಂಟು, ಜನನು ಉಂಟು. ಕೆಲ್ಸಕ್ಕೆ ಹೋಗಿದಾರೆ. ಓ ಕೆಲ್ಸಕ್ಕೆ ಹೋಗಿದಾರಾ? ಪಾಪ ಕೆಲ್ಸಕ್ಕೆ ಹೋಗಿದಾರಂತೆ. ಹಾ ಏನಂತೆ? ಇವ್ರ ಮನೆ ತನಕ. ಓಕೆ ಹಾಂ, ಕರ್ಕೊಂಬರ್ತಾರಂತ. ಸೂಪರ್. ಹಾ ನೋಡಿ, ಇವ್ರು ಯಾರು ಆಯ್ತಾ, ಬನ್ನಿ ನಮ್ಮ ಮನೆಗೆ ಕರ್ಕೊಂಬರ್ತೀನಿ ಅಂತ. ಇದು ಹಳ್ಳಿಯ ಸೊಗಡು. ಸೊಗಡು ಮನುಷ್ಯರು ಇನ್ನೂ ಮುಗ್ಧರಾಗಿದ್ದಾರೆ, ಸ್ವಚ್ಛಂದವಾಗಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಅವರ ಇವ್ರ ಮನೇಲಿ ಅವ್ರ ಹಸು ಇದೆ. ಹಾಲು ಗ್ಯಾರಂಟಿ ಕೇಳಿ ಕುಡಿಸ್ತೀನಿ. ನೀರೇನಾದ್ರೂ ಕುಡಿತಾರಲ್ಲ, ಇಲ್ಲ ಹಾಲು ಇದೆಯಾ? ಯಾರಮ್ಮ ಇವ್ರು ಹಿಂಗೆ ಕೇಳ್ತಾರೆ, ಬಾರಿ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಿರ್ಬೇಕು. ಸಮಯ 11. ಈ ಕಥೆಯಲ್ಲಿ ಇವಾಗ ಈ ಹುಡುಗಿ ಸಿಗ್ತಾ ಇರಲಿಲ್ಲ ಅಂದರೆ ಇವ್ರ ಮನೆಗೆ ನಾವು ಬರಕ್ಕೆ ಆಗ್ತಿರ್ಲಿಲ್ಲ. ಹೌದು, ಅದಕ್ಕಿಂತ ಮುಂಚೆ ನಾವು ಮನ್ಸು ಮಾಡಿದ್ದೇನೆ ಅಂದರೆ ಆ ಹೊಳೆ ದಾಟ್ ಹೋಗೋಣ ಅಂತ. ಇಲ್ಲಾಂದ್ರೆ ನಾವೆಲ್ಲೇ ಸ್ಟಕ್ ಆಗ್ತಿದ್ವಿ, ವಾಪಸ್ ಹೋಗ್ಬೇಕಾಗಿತ್ತು ಅಲ್ವಾ? ಯೂ ಟರ್ನ್ ಅಲ್ಲ ಆಗಿ. ಕರೆಕ್ಟ್. ಈ ಕಥೆಗೆ ಟ್ವಿಸ್ಟ್ ಸಿಕ್ಕಿದ್ದು ಆ ಹೊಳೆ ದಾಟಿದಾಗ. ಆಯ್ತಾ? ಅದಕ್ಕೆ ಹೇಳೋದು, ಮನುಷ್ಯ ಯಾವುದನ್ನು ಕೂಡ ಮನಸ್ಸಿಟ್ಟು ಮಾಡಿದ್ರೆ ಆಗುತ್ತೆ ಆಗುತ್ತೆ. ಆಮೇಲೆ ಇನ್ನೊಂದು ನನಗಾಗಿದ್ದ ಅನುಭವ 999 ಜರ್ನಿ ಮತ್ತು K2Kಯಲ್ಲಿ ಮತ್ತು ಇವತ್ತಿನ ಈ ವ್ಲಾಗಲ್ಲಿ ಏನಂದ್ರೆ, ದಾರಿ ಹೋಗ್ತಾ ಇರುತ್ತಲ್ಲ, ನಾವು ಹೋಗ್ತಾ ಇರಬೇಕಂತೆ. ಹಿಂದೆ ನೋಡಬಾರ್ದು, ಹಿಂದೆ ನೋಡಿದ್ರೆ ಅದೇ ಬರೀ ಹಳೆ ಕತೆ. ಹೊಸ ಕತೆ ಆರಂಭ ಆಗ್ಬೇಕಂದ್ರೆ ಮುಂದಿನ ದಾರಿಗೆ ಹೋಗ್ಲೇಬೇಕು. ಎಸ್, ಅದಕ್ಕೆ ಹೊಳೆ ದಾಟಿದ ಮೇಲೆ ಈಗ ಇವ್ರ ಮನೆಗೆ ನಾವು ಬಂದಿರೋದು. ಅದು ಓಕೆನಾ? ಎಸ್ ಬನ್ನಿ. ಫಸ್ಟ್ ಕ್ಷಮಿಸಿ, ಕರೆಯದೇ ಇರೋ ಮನೆಗೆ ನಾವೇ ಕೇಳ್ತೀವಿ. ಶಾಲೆ ಎಂತಾಗ್ಲಿ, ಅಲ್ಲಿ ಬೇಲೆ ಹೋತಲಿಗೆ ಗೋಪಿ ಬೇಲೆ ಹೇಳಿ ಎಂತ ಹೇಳೋದು ಪಾಪ, ಅವ್ರಿಗೆ ಅವ್ರ ನೆನಪಾಗ್ತಿಲ್ಲ ಅಷ್ಟೊಂದು. ಹೌದು ಪಾಪ, ಆದ್ರೆ ಒಂದು ಖುಷಿ ಇರುತ್ತೆ ಅಷ್ಟು ವರ್ಷದ ನಂತರ. ಒಳ್ಳೆ ನೆನಪಿದೆ. ಇವ್ರು ಡಿಸಿ ಆಗ್ಬೋದಿತ್ತು, ನಾಲ್ಕನೇ ಕ್ಲಾಸ್ ಮಾತ್ರ ಹೋದ್ರು. ಆಗುತ್ತಿ, ಆವಾಗ ಆಗ್ತಾ ಇತ್ತು, ಬಟ್ ಟ್ರೈ ಮಾಡಿಲ್ಲ ಅಷ್ಟು. ಹೌದು, ನಿನ್ನೆ ನನಗೆ ಇವತ್ತು ತುಷಾರಿಗೆ ನೋಡಿ, ಇದೆ ಜಿಗಣೆ ಅಂತಾನು ಹೇಳ್ತಾರೆ, ಇಮ್ಲ ಅಂತಾನು ಹೇಳ್ತಾರೆ. ಕಚ್ಚಿದೆ, ಹಿಡ್ಕೊಂಡಿದೆ, ತೆಗಿಲ ಅಲ್ಲ. ಅದು ಕಚ್ಚಿದ್ರೆ ಎಂತ ತೊಂದ್ರೆ ಇಲ್ಲ, ಆಲ್ರೆಡಿ ಗಾಯ ಆಗಿರುತ್ತಲ್ಲ, ಸೊ ಅವರಿಗೆ ಸ್ವಲ್ಪ ನಂಜು ಜಾಸ್ತಿ ಆಗುತ್ತೆ. ಗಾಯ ಇರಬಾರ್ದು ಅಂತ ಹೇಳ್ತಾರೆ. ಕೆಲವು ಗಾಯ ಕಡಿಮೆ ಇರುತ್ತೆ ಅಲ್ವಾ? ನಂಜಿದ್ದ ಗಾಯ ಕಡಿಮೆ. ಗಾಯದ ಮೇಲೆ ಮತ್ತೆ ಕಚ್ಚಿದ್ರೆ ಗಾಯ ಜಾಸ್ತಿ ಆಗ್ಬಹುದು ಅಂತ ಅಷ್ಟೇ. ಮತ್ತೆ ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದು ಕಚ್ಚಿದ್ರೆ ಒಳ್ಳೇದೇ ಅಂತ ಹೇಳ್ತಾರೆ. ಮೊಬೈಲ್ ನೆಟ್ವರ್ಕ್ ಯಾವ್ದು ಚೆನ್ನಾಗಿ ವರ್ಕ್ ಮಾಡುತ್ತೆ? ಫೋನ್ ಮಾಡ್ಬೋದ್ರೆ ಅಂದ್ರೆ, ಅಲ್ಲಿ ನೀವೀಗ ಬಂದ್ರಲ್ಲ, ಅಲ್ಲೇ ಹೋಗಿ ಮಾಡ್ಬೇಕಾ? ಡ್ಯಾಮ್ ಬ್ರಿಡ್ಜ್ ಎಲ್ಲ ಸಿಗ್ತದಲ್ಲ, ಅಲ್ಲಿ
ಅಂದ್ರೆ ಆ ವಾಟರ್ ಫಾಲ್ಸ್ ಜೀಪ್ ಹತ್ರ ಎಲ್ಲ ನಿಂತ್ಕೊಂಡು ನಾವು ಬ್ರಿಡ್ಜ್ ಕ್ರಾಸ್ ಮಾಡಿದ್ವಲ್ಲ, ಅರ್ಜೆಂಟ್ ಏನಾದ್ರೂ ಇದ್ರೆ ಅಲ್ಲೇ ಹೋಗಿ ಮಾಡ್ಬೇಕು, ಇಲ್ಲಾಂದ್ರೆ ಇಲ್ಲಿ ಕೆಲವು ಕಡೆ ಸಿಗ್ತದೆ. ಇಲ್ಲಿ ಈ ಸೈಡ್ ಅಲ್ಲಿ ನೀವು ಬಂದ್ರಲ್ಲ, ಈ ಊರಲ್ಲಿ ಎಷ್ಟು ಮನೆಗಳು ಇರಬಹುದು? ಆದಿವಾಸಿಯಲ್ಲಿ ಯಾವುದು ಮಲೆಕುಡಿಯ ಬೇರೆ ಬೇರೆ ಯಾವ್ದು ಮಲೆಕುಡಿಯರ್ ಮಾತ್ರ ಮಾತ್ರ. ಎಷ್ಟು ವರ್ಷದ ಹಿಂದೆ ಇರ್ಬೋದು ನೀವು ಅಂದಾಜು? ಅಂದಾಜು ನಾವೊಂದು 3 ವರ್ಷ. ಇಲ್ಲಿ ಯಾವ ದೇವರ ಆಚರಣೆ ಎಲ್ಲ ಯಾವ ತರ ಇರುತ್ತೆ? ಇಲ್ಲಿ ದೇವಗಳೆಂದ್ರೆ ಪುರುಷರಾಯ ಮತ್ತೆ ಮಾರಿಯಮ್ಮ ಮತ್ತೆ ಇದು ಗಣಪತಿ ಗಣಪತಿ. ಮತ್ತೆ ಈ ಫುಡ್ ಎಲ್ಲ? ಫುಡ್ ನಮ್ದು ಈಗ ಮುಂಚೆ ಎಲ್ಲ ಇಲ್ಲೇ ಮಾಡ್ತಿದ್ದೆವು, ಈಗ ಇಲ್ಲ ಇಲ್ಲ. ಈಗ ಯಾವ್ದಾದ್ರು ಹೆಸರು ಹೇಳ್ಬೋದಾ? ಯಾವ್ದು ಸಾಂಪ್ರದಾಯಿಕ ಅಡಿಗೆ ಏನಾದ್ರು? ಸಾಂಪ್ರದಾಯಿಕ ಅಡಿಗೆ ಅಂದ್ರೆ ಕಾಡಲ್ಲಿ ಸೊಪ್ಪು ಸಿಗ್ತದೆ ಅದನ್ನು ಮಾಡ್ತಾರೆ. ಮತ್ತೆ ಏನ್ ಹೆಸರು ಸೊಪ್ಪಿದ್ದು? ಕಾಡಿಗೆ ಹೋಗಿ ತಗೊಂಡ್ ಬಂದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಗೊತ್ತಿತ್ತೆ. ನಮಸ್ತೆ. ಮತ್ತೆ ಹಬ್ಬಗಳು ಯಾವ್ದಾವ್ದಿದೆ ಇಲ್ಲಿ ಆಚರಣೆ? ನಾಗರ ಪಂಚಮಿ ಒಂದು, ಮತ್ತೆ ಇದು ದೇವಸ್ಥಾನದಲ್ಲಿ ಗಣೇಶ ಚತುರ್ದಶಿ. ಇದೆಲ್ಲ ನಿಮ್ಮ 100 ವರ್ಷ ತಲೆಮಾರು ಹಿಂದಿನಿಂದಲೇ ಇದು ಆಚರಣೆ ಇದೆ ಎಲ್ಲ ಇದೆ. ಪ್ರಕೃತಿ ಪೂಜೆ ಅಥವಾ ಈ ತುಳಸಿ ಕಟ್ಟೆ ಎಲ್ಲ ಮೊದಲೇ ಇತ್ತ? ಇತ್ತು 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 ಎಲ್ಲ ಮಾಡ್ಕೊಂಡಿತ್ತು. ಕಾಡ್ ಹಬ್ಬ ಅಂತ ಏನು ಮಾಡಲ್ವಾ? 47 ಮನೆ ಸೇರಿ. ಇವರು ಸಹ ನಿಮ್ ಫ್ರೆಂಡ್ ಅಮ್ಮ? ಇವರು ಫ್ರೆಂಡೆ. ಅವತ್ ನೆನಪಾಗಿಲ್ವಾ ಇವ್ರದ್ದು? ಗೋಪಿ ಅವ್ರನ್ನ ನೋಡಕ್ ಬಂದಾಗ ಹೆಸರು ಮರ್ತೋಗಿದೆ ಅಲ್ಲ? ಓಕೆ. ಏನ್ ಅನ್ಸ್ತಾ ಇದೆ ನಿಮಗೀಗ? ಖುಷಿ ಆಯ್ತಾ? ಉಷಾ ಅವ್ರ ಅಮ್ಮನಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಹೆಸರು ನೆನಪಿಲ್ಲ, ಯಾಕಂದ್ರೆ 40 ವರ್ಷ ಆಗಿದೆ ಅಲ್ಲ. 4ನೇ ಕ್ಲಾಸ್ ತನಕ ಒಟ್ಟೊಟ್ಟಿಗೆ ಓದಿದ್ದಾರೆ, ಹಾಸ್ಟೆಲ್ ಅಲ್ಲಿ ಇದ್ದು ಓದಿದ್ದಾರೆ. ಒಂದು ಸ್ವಲ್ಪ ಸ್ವಲ್ಪ ನೆನಪಿದೆ, ಯಾರೆಲ್ಲ ಸಿಗ್ತಾ ಇದಾರೆ ಅವ್ರ ಜೊತೆ ಈಗ ಮಾತುಕತೆ ಆಗ್ತಾ ಇದೆ. ಕೋಳಿಗೂಡು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಕೋಳಿಗೊಂದು ಮನೆ. ಯಾವ ಹೂವಿದು? ಹೂವಾ ಇದು. ನಾಲ್ಗೆಯಲ್ಲಿ ಬಿಳಿಯಾಗಿ ಅಗ್ರ ಅಂತ ಬರುತ್ತೆ, ಇದನ್ನ ಮಕ್ಕಳಿಗೆ ಕೊಟ್ಟಾಗ ಅಗ್ರ ಎಲ್ಲ ಕ್ಲೀನ್ ಆಗುತ್ತೆ. ಮತ್ತೆ ನಮಗೆ ಹೊಸ ಟೇಸ್ಟ್, ಕೆಲವೊಮ್ಮೆ ನಮಗೆ ಏನು ಸಪ್ಪೆ ಸಪ್ಪೆ ಇದೆ, ಏನು ಟೇಸ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಇದನ್ನು ತಿನ್ಮೇಲೆ ಕುಡಿ ತಿನ್ನೋಣ. ಮೊಗ್ಗು ತಿನ್ಬೇಕಾ? ತಿನ್ಬೋದು. ಕರೆಕ್ಟ್. ಒಗ್ರು ಒಗ್ರು ಇದೆ. ಇದು ತಿನ್ಬೋದಾ ಅಂತ ಹೂವು? ತಿನ್ಬೋದು ಅಲ್ಲ. ನಿಜ ಹೇಳ್ತಾ ಇದ್ದೀನಿ, ವರ್ಷಕ್ಕೊಮ್ಮೆ ಹಿಂಗೆಲ್ಲ ಬಂದ್ಬಿಟ್ಟು ಬರೀ ಇಂಥ ತಿನ್ಕೊಂಡೇ ಹೋಗ್ಬೇಕು, ಅದೇ ಕೆಲಸ. ನೀವು 3 ದಿನ ಕಂಟಿನ್ಯೂಸ್ ಆಗಿ ಏನು ಪ್ರಾಕೃತಿಕವಾಗಿ ಸಿಗುತ್ತೆ ತಿಂದರೆ? ವರ್ಷಕ್ಕೊಮ್ಮೆ ಈ ರೀತಿ ಮಾಡೋದು ಒಳ್ಳೇದು. ಗಾಡಿ ಹೇಗೆ ಸರ್ವಿಸ್ ಕೊಡ್ತೀವೋ ಬಾಡಿಗೂ ಹಾಗೆ ಸರ್ವಿಸ್ ಕೊಡೋದು ಬೆಟರ್ ಅಂತ ನಾನು ಅನ್ಕೊಂಡು. ನಾವೆಲ್ಲ ಈಗ ಆಕ್ಸೆಸರೀಸ್, ಗ್ಯಾಜೆಟ್ಸ್, ವೆಹಿಕಲ್ಸ್ ಅಂತ ಅದಕ್ಕೆ ಸರ್ವಿಸ್ ಮಾಡೋದಲ್ಲಿ ಬಿಸಿ. ನಮ್ಮನ್ನು ನಾವು ಸರ್ವಿಸ್ ಮಾಡ್ಕೊಳ್ತಾ ಇಲ್ಲ. ಮಾಡೋಣ ತುಷಾರ್, ಇದೊಂದು ಇನ್ಮೇಲೆ ಪ್ರಾಕ್ಟೀಸ್ ಮಾಡೋಣ. ಬೆಟರ್ ಮಳೆಗಾಲನೇ ಇಟ್ಕೊಳ್ಳೋದು ಒಳ್ಳೇದು. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ನಮ್ಮ ಹೇಳಿದ್ನಲ್ಲ ಈ ಕಡೆ ಎಲ್ಲ ಕಾಲದಲ್ಲೂ ಒಳ್ಳೆ ಒಳ್ಳೆ ರೀತಿಯ ಅಡುಗೆಗಳಿರುತ್ತೆ ಮತ್ತೆ ಈ ತರದ ಬೆನಿಫಿಟ್ಸ್ ಆಗುತ್ತೆ ಅಲ್ವಾ? ನಾನು ಮಳೆಗಾಲವನ್ನು ಆಯ್ಕೆ ಮಾಡ್ಕೊಂಡೆ. ತುಂಬಾ ಒಳ್ಳೇದು, ಯಾಕಂದ್ರೆ ಹಸಿರಾಗಿ ಬೆಳೆದಿರುತ್ತೆ. ಟೀ ರೆಡಿ ಇದೆ, ಕಟನ್ ಚಾಯ್. ಇದು ಹಾಲು ಕೇಳ್ಬೋದು, ಮಾನ ಮರೆಯದೇ ಇಲ್ಲ ನಿಂಗೆ. ಕಟನ್ ಚಾಯ್, ಬಟ್ ಚಾಯ್ ಚಾಯ್. ಐ ಪ್ರಿಫರ್ ಕಾಫಿ. ಶುಗರ್ ಮತ್ತೆ ಹಾಲಾಗಬಾರದು. ಕಾಫಿ ಸ್ಟ್ರಾಂಗ್, ಬರೀ ಕಾಫಿ ಬಿಸಿನೀರು ಅಷ್ಟೇ. ಕಳಸದಲ್ಲಿ ಕೊಟ್ಟಿದ್ರು ಕಪ್ಪು ಗಿಡಕ್ಕಾಗಲ್ಲ, ಕಹಿ. ಬಟ್ ಅದು ಪ್ಯೂರ್ ಅಂತೆ, ಅದು ಇಮಿಡಿಯೇಟ್ ಎನರ್ಜಿ ಬೂಸ್ಟ್ ಮಾಡುತ್ತೆ, ಅಂದ್ರೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಮತ್ತೆ ಮುಖಲ್ಲೇರ ಅಂದ್ರೆ ಅಪಗ
ವಿಶಾಲ್ ಪಂಡ್ರೆ ಜೋಕ್ಲು ಇಲ್ಲ ಅಂದ್ರೆ ಎಂಕಲ ಗೊತ್ತಿದ್ದೆ ಮೇಲೆ ನಂದ ತೂತ್ ಗೊತ್ತುಂಡು ಅಂದ್ರೆ ಮಾತೆ ಅಂತ ಹೆಂಕ ದೋಸ್ತಿ ಎಂಕು ವರ ಅಂದ ಎಂಚಿನ ಗೊತ್ತಂಡೆ ಎಂಚಿನ ದಿಪ್ಪು ವಾರದ ಡೇಟ್ ಬರಡಂಡ ಎಂಚಿನ ದಿಪ್ಪು ನಂಚಲಾಂಡೆ ನಮ್ಮ ಮನಸ್ಸಡು ಬುಕ್ಕ ಬರ್ಕೊಂಡು ಸೀದಾ ಬರ್ತಾನೆ ಕೆಲ್ಸಕ್ಕೆ ಹೋಗಿದ್ರಮ್ಮ ಈಗ ಬಿಟ್ಟು ಬಂದ್ರ ಬಿಟ್ಟು ಬಂದೆ ಚಾ ಕುಡ್ದು ಅಷ್ಟೇ ತೊಂದ್ರೆ ಇಲ್ಲ ತಾನೆ ಅಲ್ಲಿಗೆ ನಂಬರ್ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇರೋದು ಆಶಾ ಅವ್ರ ನಂಬರ್ ಇವ್ರ ಮಗಳದು ಹ್ಮ್ ಕೆಲ್ಸ ಅಂದ್ರೆ ಇಲ್ಲೇ ಸುತ್ತಮುತ್ತ ತೋಟದ ಕೆಲ್ಸ ಹೋಗುದಿಲ್ಲ ಇಲ್ಲೇ ನಮ್ಮ ಇದ್ರಲ್ಲೇ ಹೋಗುದು ಅಲ್ಲಿ ಇಲ್ಲಿ ಕರೀತಾರೆ ಅಡಿಕೆಗೆ ಮತ್ತು ಮದ್ದಿಗೆ ಎಲ್ಲ ಕಾಡ್ ತೆಗಿಲಿಕ್ಕೆ ಇಂಥ ಕಾಡಲ್ಲಿ ಇಂಥ ಕಾಡ್ ಅಂತ ಹೇಳಿದ್ರೆ ಆಚೆ ಕಡೆಯಿಂದ ನೋಡಿದ್ರೆ ಕಾಡು ಇದು ಎಂತ ಊರು ಯಾವ್ದು ಯಾರಿಗೆ ಗೊತ್ತಾಗುದು ಖಾಲಿ ಒಂದು ಪರ್ವತ ಕಾಡು ಅದು ಮಾತ್ರ ಕಾಣೋದು ಇದ್ರೊಳಗೆ ಜನ ಇದ್ದಾರೆ ಅಂತ ಗೊತ್ತು ಮಾಡಿಸಿದ್ದು ನೀವು ಅದಕ್ಕೆ ಕಾರಣ ನಿಮ್ಮ ಫ್ರೆಂಡು ನಿಮ್ಮ ಫ್ರೆಂಡು ಒಂದೇ ಸಮಯ ಒಂದ್ ಎರಡ್ ಮೂರು ವರ್ಷದಿಂದ ನನ್ನ ಫ್ರೆಂಡು ಅಲ್ಲಿರ್ತಾಳೆ ನನ್ನ ಫ್ರೆಂಡ್ ಅಲ್ಲಿರ್ತಾಳೆ ನಾನು ಹೋಗ್ಬೇಕು ನನಗೆ ಅವಾಗ ನೆನಪಾಯ್ತು ಹೌದಲ್ಲ ಇವ್ರು ಹೇಳಿದ್ರಲ್ಲ ಸರಿ ಹೊರಡೋಣ ಅಂತ ಅವತ್ತು ಶುರು ಮಾಡಿದ್ ನಾವು ಅಷ್ಟೇ ಇಲ್ಲದಿದ್ರೆ ಇಂತ ಕಾಡಲ್ಲಿ ಜನ ಇರ್ತಾರೋ ಇಲ್ವಾ ಗೊತ್ತಿಲ್ಲ ನಾವು ಸತ್ರು ಯಾರಿಗೆ ಗೊತ್ತಾಗುದಿಲ್ಲ ನಿಜ ಗುಡ್ಡ ಎಲ್ಲ ಜರ್ದು ಬಂದು ನೋಡಿ ಅಲ್ಲಿ ಎಲ್ಲ ಆಯ್ತಲ್ಲ ನಮ್ಮ ಈ ಒಂದು ಇದ್ರಲ್ಲಿ ಏನಾಗ್ಲಿಕ್ಕಿಲ್ಲ ಮುಂಬರೋ 100 ವರ್ಷದ ನಂತರ ಖಂಡಿತ ಏನಾದ್ರೂ ಆಗಬಹುದು ನಾವು ಯಾವತ್ತು ಪಾಸಿಟಿವ್ ಆಗಿರೋ ಏನು ಆಗುದಿಲ್ಲ ಈಗ ನನಗೆ ನಿಮ್ಮ ಕೈಯಾರೆ ಆ ಕಾಡು ಸೊಪ್ಪಿನ ಒಂದು ಊಟ ಮಾಡ್ಬೇಕು ಅದ್ ಯಾವಾಗ ಟೈಮ್ ಬರುತ್ತೆ ಗೊತ್ತಿಲ್ಲ ಅದು ಏನು ಹೆಸರು ಹೇಳ್ಬೋದಾ ಕಾಡು ಸೊಪ್ಪು ನನಗೆ ಬುಳಕ್ಕಂತಪ್ಪು ಕಂಡ ಒಂದು ಸೊಪ್ಪು ಅವೆಂಚ ರುಚಿ ಆಯ್ತು ಅವು ರುಚಿ ನಮ್ಮ ಎಟ್ಟ ವಿಟಮಿನ್ ಅವು ಅಂಡ ತಿಂಪುನಾಗ ಪಲ್ಯ ಮಲ್ಪೊಲಿ ತಂಪ ಹೀಟ ಅವೆಂಚ ತಂಪು ತಂಪು ಕಾಡು ಡಿಪ್ಪುನ ಪೂರ ತಂಪು ಹೀಟ್ ಅತ್ತ ಅಂಡ ಕೆಲವು ಹೀಟ್ ಇಪ್ಪುಂಡು ದಯಪಂಡ ನಮ್ಮ ಈ ಚೇವು ತಿಂದಂಡ ಕೆಲವು ಚೇವು ಉಷ್ಣತ ಅವು ಮರಿಯಲಡ್ ಮಾತ್ರ ತಿನ್ನೋಡ್ಗೆ ಬಂತು ಅಂಚನೆ ಒಂದಿಲ್ಲ ಕೆಲವು ಸೊಪ್ಪು ಹುಳಿ ಪಂಡಾರ ಹುಳಿ ಉದಾದ ಪುದರ್ ಐತ ಹುಳಿ ಸಾರ್ ಮಲ್ ಪುಳಿತ ಒಂಜಿ ಸಾರ್ ಕಾಡ್ ಇಟ್ಟು ಒಂಜಿ ಪುಳಿ ತಿಕ್ಕೊಂಡು ಒಂದು ಮಂತ್ ಪುಳಿ ಆಕ್ಲೆ ಗೊತ್ತಿದ್ದು ಗೊತ್ತು ಮಂತ್ ಪುಳಿ ಗೊತ್ತುಂಡ ಆಕ್ಲೆ ಸಾರು ಅವು ಕೆತ್ತೆ ಪುಳಿ ಅವು ಮಾತಾಡ್ತಾನೆ ಕಜಿಪ್ಪು ಬಂಡೆ ಇರ್ಲಿ ಮಾ ಪರವಾಗಿಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಅವಿತೆ ತಿಕ್ಕೊಂಡ ಇತ್ತೆಲ್ಲ ಇತ್ತೆಲ್ಲ ಉಂದಣ್ಣ ಅವ್ರು ಸುದೆ ಬರೀಟು ಮತ ಮತ್ತೆ ಮುಂದಿನ ವರ್ಷ ಮಳೆಗಾಲಕ್ಕೆ ಅಣಬೆ ಎಲ್ಲ ಬಿಡುತ್ತಲ್ವಾ ಆ ಟೈಮಲ್ಲಿ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ಪತ್ರೊಡೆ ಬರ ಮಲ್ತಾರ ಈ ಸೀಸನ್ ಫುಡ್ ಎರಡು ದಿನ ಇದ್ದು ಅವು ಆಟಿ ಡಿಪ್ಪುಂಡೆ ಅಂದ ಅಂಚ ಎಂಕ್ಲು ಇತ್ತೆ ಮುಲ್ತಿಕ್ಕೆ ಜೋಟ ಅಣ್ಣಲ್ಲಿ ಇಂಚ ಕಡ್ಡೆ ಕೋದು ತಜಂಕ ಪುರ ತಜಂಕಲ ಮಲ್ತಿಜ್ಜಿ ತಜಂಕ ಮೂಲ ಕಡಿಮೆ ಮೂಲಿಜ್ಜಿ ಅವು ಎಂಕ್ಲೆ ದಾಲ್ ಪಂಡಿಕ್ಲೆ ಒಂದು ಬಂಗ್ಲೆ ತಿಕ್ಕುಂಟು ಬರ್ಪುನಾಗ ಅಂದ ಆ ಬಂಗ್ಲೆ ದಾಲ್ ಪಂಡ ಇಪ್ಪು ಎಂಕ್ಲೆ ನಂಗೆ ಕಡಿಮೆ ಉಂಡು ಉಲ್ಟೆ ಇಟ್ಟನ ನಾಡು ಅಣಬು ತಿಕ್ಕಂಡು ಈ ವರ್ಷ ಇಜ್ಜಿ ಅವ್ಲ ತಿಕ್ಕಿಜ್ಜಿ ಫಸ್ಟ್ ಎಂಕ್ಲೆಗ ಬೊಲ್ಲಜ್ಜಿರು ಇಲ್ಲ ಲಾಮುಂಡ ಅವು ತಿಕ್ಕದು ಕಾಯ್ದ ಬುಕ ಮಲ್ಲ ಪುಂಚಡು ಮತ್ತಲ್ಲ ಅವು ತಿಕ್ಕದು ನಾಡಿಯ ಸುಮಾರು ತಿಕ್ಕದು ನಿಮಗೆ ಖುಷಿ ಆಯ್ತಲ್ಲ ಇವತ್ತು ಖುಷಿ ಆಯ್ತು ನಿಮ್ಗೆ ಏನಿಲ್ಲದೆ ಕಳಿಸ್ತೇನಲ್ಲ ಅದೊಂದಿಲ್ಲ ಇಲ್ಲಪ್ಪ ಊಟಕ್ಕಿಂತ ಈ ತರ ಮಾತು ಮುಖ್ಯ ಅಂತ ಹೊಟ್ಟೆ ತುಂಬುದು ಮಾತಲ್ಲಿ ಇಲ್ಲಿ ಹೋಟ್ಲ ಇಲ್ಲ ಎಂತದಿಲ್ಲ ನಮ್ಮ ಮನೆ ಬಿಟ್ರೆ ಬೇರೆ ಏನಿಲ್ಲ ಅದಕ್ಕೆ ನನ್ಗೊಂಥರ ಏನ್ ತೊಂದ್ರೆ ಇಲ್ಲ ಬೆಳಿಗ್ಗೆ ಚೆನ್ನಾಗಿ ಊಟ ಮಾಡಿಕೊಂಡು ತಿಂಡಿ ಸ್ವಲ್ಪ ಇಟ್ಕೊಂಡು ಬಂದ್ವಿ ನಾವು ಒಂದು ಚಾಕ್ಲೇಟ್ಸ್ ಎಲ್ಲ ಇದೆ ನಮಗೆ ಎನರ್ಜಿಗೆ ಆಮೇಲೆ ತಿಂತ ಇರ್ಬೇಕಂತ ಸ್ವಲ್ಪ ಇಟ್ಕೊಳ್ಳಿ ಇದೆ ನಮ್ಮ ಹತ್ರ ಇದೆ ಅದಕ್ಕೆ ಓಕೆನಾ ಅದನ್ನ ಇಟ್ಕೊಂಡಿದೀವಿ ಇನ್ನ ಎಲ್ಲರಿಗೂ ನೀವು ಟಾಟಾ ಬಾಬಾಯ್ ಮಾಡಿ ನಿಮಗೆ ವಿಡಿಯೋ ನೋಡಿ ಖುಷಿ ಆಗಿದೆಲ್ಲ ತೊಂದ್ರೆ ಇಲ್ಲಲ್ಲ ಟಾಟಾ ಬಾಬಾಯ್ ಮತ್ತೆ ಯಾವಾಗ ಸಿಗೋಣ ಮಾಡ್ದು ಒಂದು ವಾರ ಬಿಟ್ಟು ಅವ್ರ ಮನೆಗೆ ನಾನು ಹೋಗ್ತೇನೆ ಓ ಒಂದ್ ವಾರ ಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದೀರಾ ನೀವು ದಯವಿಟ್ಟು ಈ ಇಬ್ರು ಏನ್ ಮಾಡಿ ಸಿಗೋದು ಮಾತಾಡ್ತಾರದು ಮಾಡಿ ಅದೇ ಉದ್ದೇಶದಿಂದ ನಾನು ಈ ಇಷ್ಟು ಅಂದ್ರೆ ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಹೋಗೋಣ ಅಂತ ಬರೋದಿದ್ದೀವಿ ಹಾ ಮತ್ತೆ ನಾವು ಪದೇ ಪದೇ ವಿಡಿಯೋ ಮಾಡಕ್ ಹೋಗಲ್ಲ
ಇನ್ನೊಂದ್ರೆ ಅದು ಚೆನ್ನಾಗಿ ಕಾಣ್ತಲ್ಲ. ಅವ್ರದ್ದು ಇನ್ನು ಬೇರೆ ಬೇರೆ ದೋಸ್ತ್ ಇದಾರಂತೆ 40 ವರ್ಷದ ಹಿಂದಿಂದು, ಅವರೆಲ್ಲ ಎಲ್ಲಿದಾರೆ ಅಂತ ಗೊತ್ತಿಲ್ಲ, ಅವ್ರನ್ನೆಲ್ಲ ಹುಡುಕ್ಬೇಕು. ನೀವು ಬಿಡ್ಬೇಡಿ ಇವಾಗ ಹೇಳಿ, ಸಾಕು ಈಗ ವಯಸ್ಸಾಗಿದೆ ನಮ್ಮ ಜೊತೆನೇ ಇರುವಂತ. ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಯಾವತ್ತಾದ್ರೂ ಯಾವತ್ತಾದ್ರೂ ಲೈಕ್ ಒಂದು ಭಾನುವಾರ ಒಂದು ಸೋಮವಾರ ಪ್ಲಾನ್ ಮಾಡಿ ಬರ್ಬೇಕು. ಮಳೆಗಾಲ ಆಯ್ತು, ಬೇಸಿಗೆಗಾಲ ಆಯ್ತು, ಇನ್ನು ಚಳಿಗಾಲ ಹೇಗಿರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಬಂದ್ರೆ ಮರ್ಯಾದಿಂದ ಫೋನ್ ಮಾಡ್ಕೊಂಡು ಬರ್ಬೇಕು ನಾವೆಲ್ಲರು, ಓಕೆನಾ? ಆಯ್ತಾ, ವಿಡಿಯೋ ನೋಡಿದ್ರಾ? ನೋಡಿದ್ರೆ ಎಂತ ಅನ್ಸ್ತು? ಖುಷಿ ಆಯ್ತಾ? ಸರಿ, ಮತ್ತೆ ಸಿಗೋಣ, ಓಕೆನಾ? ಬರ್ತೀನಿ, ಓಕೆ, ಬಾಯ್, ಥ್ಯಾಂಕ್ ಯು. ಹಾ ಬಾಯ್. ಇದು ಇದು ಪಲಾವ್ ಗೆಲ್ಲ ಹಾಕ್ತಾರಲ್ಲ ಹಾಗಾದ್ರೆ ನಾ ಮಾಡಿದ ಪಲಾವ್ ತಿನ್ಬೇಡಿ ಪಾಪ, ಈಗ ಇವ್ರ ಕೆಲ್ಸಕ್ಕೆ ಹೋಗ್ಬೇಕು. ಹಾ, ಇದು ಇದಲ್ವಾ ಜಿಗಣಿ? ಜಿಗಣಿ ಅಲ್ವಾ ಇದು? ಹೌದು. ಸಿಕ್ತಾ? ಹೆಂಗ್ ಸಿಕ್ ನಿಮಗೆ ಇದು? ಕಾಲಲ್ಲಿ ಬಿದ್ದು ಹೆಂಗ್ ಗೊತ್ತಾಗುತ್ತೆ ನನಗೆ? ಏನು ಕಷ್ಟ ಇಲ್ಲಪ್ಪ, ಒಂದು ಬಂದಿಲ್ಲ ಇನ್ನು. ಈಗ ಅಮ್ಮ ನಮಗೆ ದಾರಿ ತೋರಿಸ್ತಾರದಲ್ವಾ, ಹೇಗ್ ಹೋಗ್ಬೇಕು ನೀವು ಅಂತ? ಇದ್ರ ಹೆಸರು ಚರ್ಮೆ ಅಂತೀವಿ ನಾವು. ಕಾಡಲ್ಲಿ ಹಿಂಗ್ ಬೆಳ್ಕೊಳುತ್ತೆ, ಪಲ್ಯ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು ಅಲ್ಲ. ನೆಕ್ಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು, ಬಟ್ ಅಮ್ಮಂಗೆ ಫ್ರೀ ಇರ್ಬೇಕು. ನೀವ್ ಹೀಗೆ ಹೋಗ್ಬೇಕೇನಲ್ಲ? ಪರವಾಗಿಲ್ಲ, ನಾವ್ ಹೋಗ್ತೀವಮ್ಮ. ಹಾ ಸರಿ, ಹಂಗಾದ್ರೆ ಇಳಿಬೇಕೀಗ ಇಲ್ಲಿಂದ. ಅಮ್ಮ ಹುಷಾರು ಮರೆತಿ ನೀವಿಬ್ರು, ಆಯ್ತಾ? ಹೌದು, ನಿಧಾನ ನಿಧಾನ, ಓಕೆ. ಹಾ, ನೀವಿಬ್ರು ನಿಧಾನ. ಹೌದು, ಒಳ್ಳೆನಾ ಟೇಸ್ಟ್ ನೋಡಿ. ಥ್ಯಾಂಕ್ ಯು. ನಾನು ತಿನ್ ನೋಡ್ತೀನಿ. ಏ ನಿಜ, ಒಳ್ಳೆ ಟೇಸ್ಟ್ ಇದೆ ಬೇರೆ ತರ ಅಲ್ವಾ? ಮಳೆಲಿ ಹೋಗಿ ಅಂತ ಹೇಳಿ ಮಳೆಲಿ ಬಂದ್ವಿ, ಮಳೆ ಬರ್ತಾ ಇದೆ, ಆಯ್ತಾ? ಮಳೆ ಈಗ ಶುರುವಾಯಿತು, ಜೋರು ಬರಬಹುದು. ಇಲ್ಲಿ ಒಂದಷ್ಟು ಜನ ಪಾಪ ಇವರಿಗೆ ಸಿಕ್ಕಿದ್ರು ಪರಿಚಯದವರು, ಮಾತಾಡಿಸ್ಕೊಂಡು ಬರಲಿ. ನಮಸ್ತೆ, ಹಾಯ್. ಹಳ್ಳಿಗೆ ಬಂದರೆ ಬದುಕ್ಬೋದು ಒಂದೆರಡು ದಿನಕ್ಕೆ. ನೋಡಿ, ಇದೊಂದು ಮನೆ ಈ ಹಳ್ಳಿಯಲ್ಲಿ. ಹಾಂ, ಹಾಯ್. ಬ್ರಿಡ್ಜ್ ಎಲ್ಲ ನೀವೇ ಕಟ್ಟಿದ್ದು ಅನ್ಸುತ್ತಲ್ಲ? ತುಂಬಾ ಚೆನ್ನಾಗಿದೆ ಪ್ಲೇಸ್. ಹೌದು ಅಮ್ಮ, ಕುತ್ಕೊಳ್ಳಿ. ಇಮ್ಳ ಇದೆ, ಒಂದ್ ಇಮ್ಳ, ಈಗ ಒಂದು ಸೈಜ್ ಇದೆ. ಇಮ್ಳ ಇದೆ, ಇಮ್ಳ ಇದೆ, ಇಮ್ಳ ಇದೆ. ಮಳೆ ಬಂತು, ಇಲ್ಲಿ ಆಸರಿ ಸಿಕ್ತು. ಆಕ್ಚುಲಿ ನಾವು ಹೋಗ್ಬೇಕಾಗಿ ದಾರಿ ಅದು, ಕರೆಕ್ಟ್ ಟೈಮಲ್ಲಿ ಮಳೆ ಬಂದಿದೆ, ಈಗ ಇಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಆಯ್ತು. ನೋಡಿ, ಆಕ್ಚುಲಿ ಏನ್ ಗೊತ್ತಾ, ಎಲ್ಲ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು, ಏನೋ ಔಷಧಿ ಹೊಡಿತಾ ಇದ್ರು, ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ರೆಸ್ಟ್ ಮಾಡ್ತಾ ಇದಾರೆ. ಒಂಥರ ಬ್ರೇಕ್ ಟೈಮ್ ಇದು, ಆಯ್ತಾ? ಮನೆ ತುಂಬ ಜನ ನಮ್ಮನ್ನು ಸೇರಿಸಿ, ಇವರು ಅಮ್ಮನ ಫ್ರೆಂಡ್ನ ಮಗ. ಊಟಕ್ಕೆ ವ್ಯವಸ್ಥೆ ಆಗೋಗಿದೆ, ಊಟ ಮಾಡಿನೇ ಹೋಗಿ ಅಂತ.